ಪ್ರೀತಿಯ ಮಕ್ಕಳೇ ಇಂದಿನ ತರಗತಿ ಐದನೇ ತರಗತಿಯ ಗಣಿತ ವಿಷಯದ ಎರಡನೇ ಅಧ್ಯಾಯ ಸಂಕಲನದ ಎರಡನೇ ಅವಧಿಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ಕೂಡ ನೀವು ನಿಮ್ಮ ಜೊತೆಗೆ ಪುಸ್ತಕ ಮತ್ತು ಪೆನ್ನನ್ನು ಇಟ್ಕೊಂಡಿದ್ದೀರಾ ಅಲ್ವಾ ಮಕ್ಕಳೇ ಇವತ್ತೇನು ಕಲಿಬೇಕು ಅಂತ ಕುತೂಹಲದಿಂದ ಕಾಯ್ತಾ ಇದ್ದೀರಾ ಅಲ್ವಾ ಸರಿ ಹಾಗಾದರೆ ಹಿಂದಿನ ತರಗತಿಯಲ್ಲಿ ಹೋಮ್ವರ್ಕು ಯಾರ್ಯಾರೆಲ್ಲ ಸರಿಯಾಗಿ ಮಾಡಿದ್ದೀರಾ ಚೆಕ್ ಮಾಡ್ಕೊಂಬರೋಣವಾ ನೋಡಿ ಹಿಂದಿನ ತರಗತಿಯಲ್ಲಿ ಕೊಟ್ಟಿರ್ತಕ್ಕಂಥ ಲೆಕ್ಕಗಳು ಈ ಐದಂಕಿ ಸಂಖ್ಯೆಗಳನ್ನು ಕೂಡಿಸ್ಬಿಟ್ಟು ಮೊತ್ತ ತಿಳಿಸಿ ಅಂತ ನೀವೆಲ್ಲರೂ ಮಾಡಿರ್ತೀರ ಒಂದು ಸತಿ ಉತ್ತರ ಚೆಕ್ ಮಾಡ್ಕೊಂಬಿಡೋಣ ನೋಡಿ ಮೊದಲನೇ ಪ್ರಶ್ನೆಗೆ ಉತ್ತರ ಐವತ್ತೆಂಟು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಎರಡನೇ ಪ್ರಶ್ನೆಗೆ ಎಪ್ಪತ್ತೈದು ಸಾವಿರದ ಏಳ್ನೂರ ಅರವತ್ತಾರು ಹಾಗೆ ಮೂರನೇ ಪ್ರಶ್ನೆಗೆ ಅರವತ್ತೆಂಟು ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತು ಎಲ್ಲರೂ ಸರಿಯಾಗಿ ಮಾಡಿದ್ದೀರಲ್ವಾ ವೆರಿ ಗುಡ್ ಈಗ ನಿಮ್ಮ ಒಂದು ಕುತೂಹಲ ಕೆರಳಿಸೋದಕ್ಕೆ ಇಲ್ಲಿ ಒಂದು ಸಂಖ್ಯಾಬಂಧವನ್ನು ಕೊಟ್ಟಿದ್ದೀನಿ ನಾನು ಏನಿಲ್ಲ ಎರಡೇ ಒಂದು ಅಡ್ಡ ಸಾಲಿನಲ್ಲಿ ನಂಬರನ್ನು ಬರಿಬೇಕು ಒಂದು ಉದ್ದ ಸಾಲಿನಲ್ಲಿ ನಂಬರನ್ನು ಬರಿಬೇಕು ಆದರೆ ಏನು ಬರಿಬೇಕು ಇಲ್ಲಿ ಪ್ರಶ್ನೆ ಇದೆ ನೋಡಿ ಓದ್ತೀನಿ ಕೇಳಿಸ್ಕೊಳ್ಳಿ ಐದು ಅಂಕಿಯ ಅತಿ ಚಿಕ್ಕ ಸಂಖ್ಯೆಗೆ ಮೂರಂಕಿಯ ದೊಡ್ಡ ಸಂಖ್ಯೆಯನ್ನು ಸೇರಿಸಿ ಹಾಗೆ ಎರಡನೇ ಪ್ರಶ್ನೆ ನಾಲ್ಕಂಕಿಯ ಅತಿ ಚಿಕ್ಕ ಸಂಖ್ಯೆಗೆ ಒಂಬೈನೂರನ್ನ ಸೇರಿಸಿ ಮಕ್ಕಳೇ ನೀವೆಲ್ಲರೂ ರೆಡಿ ಪೆನ್ನು ಪುಸ್ತಕ ಇಟ್ಕೊಂಡಿದ್ದೀರಲ್ಲ ಬರ್ಕೋತಾ ಇದ್ದೀರ ಅಲ್ವಾ ವೆರಿ ಗುಡ್ ಹಾಂ ಕೆಲವು ಮಕ್ಕಳು ಉತ್ತರನೇ ಹೇಳ್ತಾ ಇದ್ದೀರಾ ವೆರಿ ಗುಡ್ ನೋಡೋಣ ಹಾಗಾದರೆ ಯಾರ್ಯಾರು ಮಾಡಿಲ್ಲ ಸರಿಯಾಗಿ ತಿಳ್ಕೊಳ್ಳಿ ಐದು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಅಂದರೆ ಯಾವುದು ಮಕ್ಕಳೇ ಸರಿಯಾಗಿ ಹೇಳಿದ್ರಿ ಹತ್ತು ಸಾವಿರ ಅದಕ್ಕೆ ಮೂರು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಅಂದರೆ ಯಾವುದು ಒಂಬೈನೂರ ತೊಂಬತ್ತೊಂಬತ್ತು ಎರಡನ್ನೂ ಒಟ್ಟು ಸೇರಿಸಿದಾಗ ಅಂದರೆ ಸಂಕಲನ ಮಾಡಿದಾಗ ಎಷ್ಟು ಬಂತು ಮಕ್ಕಳೇ ವೆರಿ ಗುಡ್ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದನ್ನು ಎಲ್ಲಿ ಬರೀಬೇಕು ಒಂದನೇ ಪ್ರಶ್ನೆ ಒಂದನೇ ಪ್ರಶ್ನೆಗೆ ನಂಬರ್ ಎಲ್ಲಿದೆ ಇಲ್ಲಿ ಕರೆಕ್ಟ್ ಅಡ್ಡ ಸಾಲಿನಲ್ಲಿದೆ ಹಾಗಾಗಿ ಅಡ್ಡ ಸಾಲಿನಲ್ಲಿ ಉತ್ತರ ನಮಗೆ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ವೆರಿ ಗುಡ್ ಅದೇ ರೀತಿ ಎರಡನೇ ಪ್ರಶ್ನೆ ನೋಡಿ ನಾಲ್ಕು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಸಾವಿರ ಅದಕ್ಕೆ ಒಂಬೈನೂರನ್ನು ಸೇರಿಸಿದಾಗ ನಮಗೆ ಬರುವಂಥ ಉತ್ತರ ಸಾವಿರದ ಒಂಬೈನೂರು ಹಾಗಾದರೆ ಎರಡನೇ ಪ್ರಶ್ನೆ ಕಂಬಸಾಲಿನಲ್ಲಿ ಬರೀಬೇಕು ಅಲ್ಲಿ ಎರಡನೇ ನಂಬರ್ ಆಗಲೇ ಒಂಬತ್ತು ಬಂದುಬಿಟ್ಟಿದೆ ಹಾಗಾದರೆ ಸ ಒಂದು ಸಾವಿರದ ಒಂಬೈನೂರು ಅಂಥೇಳಿ ನಮ್ಮ ಉತ್ತರ ಚೆನ್ನಾಗಿತ್ತಲ್ವ ಮಕ್ಕಳೇ ಸಂಖ್ಯೆ ಬಂದ ಸರಿಯಾಗಿ ಹೇಳಿದಿರಿ ಮಕ್ಕಳೇ ನಾವು ಸುಲಭವಾಗಿ ಸಂಕಲನವನ್ನು ಮಾಡೋದಕ್ಕೆ ಸಹಾಯ ಮಾಡ್ತಕ್ಕಂಥ ಒಂದು ಮಾದರಿ ಇಲ್ಲಿದೆ ಇದನ್ನು ನಾವು ಸಂಕಲನ ಚಕ್ರ ಅಂತ ಕರಿಬಹುದು ಇದನ್ನು ಹೇಗೆ ಉಪಯೋಗಿಸ್ಕೊಳ್ಳೋದು ಎಲ್ಲಿವರೆಗೂ ಸಂಕಲನ ಮಾಡ್ಬೋದು ಅಂದರೆ ಒಂದಂಕಿ ಸಂಖ್ಯೆಗಳಿಂದ ಹಿಡಿದು ಆ ಎರಡು ಸಂಖ್ಯೆಗಳ ಮೊತ್ತ ಇಪ್ಪತ್ತೆರಡು ಬರೋವರೆಗೂ ಈ ಸಂಕಲನ ಚಕ್ರವನ್ನು ನಾವು ಉಪಯೋಗಿಸ್ಕೋಬೋದು ಹೇಗೆ ಉಪಯೋಗಿಸ್ಕೋಬೋದು ಇಲ್ಲಿ ಗಮನಿಸಿ ಈ ಒಂದು ಬಾಣದ ಗುರುತು ಒಂದನ್ನು ತೋರಿಸ್ತಾ ಇದೆ ಒಂದಕ್ಕೆ ಒಂದನ್ನು ಕೂಡಿಸಿದ್ರೆ ಮೊತ್ತ ಎರಡು ಒಂದಕ್ಕೆ ಎರಡನ್ನು ಕೂಡಿಸಿದ್ರೆ ಮೊತ್ತ ಮೂರು ಹೀಗೆ ಒಂದಕ್ಕೆ ಐದನ್ನು ಕೂಡಿಸಿದ್ರೆ ಮೊತ್ತ ಆರು ಹೀಗೆ ನಾವು ಇಪ್ಪತ್ತೆರಡರವರೆಗೂ ನೋಡ್ಬೋದು ಹೇಗೆ ಒಂದಕ್ಕೆ ಇಪ್ಪತ್ತೊಂದನ್ನು ಕೂಡಿಸಿದ್ರೆ ಮೊತ್ತ ಇಪ್ಪತ್ತೆರಡು ಇಪ್ಪತ್ತೆರಡರಿಂದ ಆಚೆಗೆ ನಮಗೆ ಮೊತ್ತ ಸಿಗಲ್ಲ ಹಾಗೆ ನಿಮಗೆ ಉದಾಹರಣೆಗೆ ಬಿಡಿಸ್ಥಾನದಲ್ಲಿ ಐದು ಮತ್ತು ಏಳು ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ ಈಗ ಬಾಣದ ಗುರ್ತನ್ನು ಐದು ಇಟ್ಕೊಳ್ಳಿ ಐದಕ್ಕೆ ಏಳು ಕೂಡಿಸಿದ್ರೆ ಮೊತ್ತ ಹನ್ನೆರಡು ಐದು ಹನ್ನೊಂದು ಅಂತ ಅಂದ್ಕೊಳ್ಳಿ ಐದಕ್ಕೆ ಹನ್ನೊಂದು ಕೂಡಿಸಿದ್ರೆ ಮೊತ್ತ ಹದಿನಾರು ನೋಡಿ ಐದಕ್ಕೆ ಹನ್ನೊಂದು ಕೂಡಿಸಿದ್ರೆ ಮೊತ್ತ ಹದಿನಾರು ಹೀಗೆ ಸುಲಭವಾಗಿ ನಾವು ಮೊತ್ತಗಳನ್ನು ಕಂಡುಹಿಡಿಬೋದು ಇವತ್ತಿನ ಅವಧಿಯಲ್ಲಿ ನಾವು ಐದಂಕಿಯ ಸಂಖ್ಯೆಗಳನ್ನು ಸಂಕಲನ ಮಾಡೋದು ಕಲ್ತಿದ್ದೀರಾ ನೀವು ಆದರೆ ಇವತ್ತಿನ ಅವಧಿಯಲ್ಲಿ ನೀವು ದಶಕ ತಗೊಂಡು ಹೇಗೆ ಸಂಕಲನ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ ಇಲ್ಲಿ ಎರಡು ಐದು ಅಂಕಿಯ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಸರಿಯಾಗಿ ಓದ್ಕೊಳ್ಳಿ ಸ್ಥಾನ ಬೆಲೆಗೆ ಸರಿಯಾಗಿ ಬರ್ಕೊಳ್ಳಿ ಅಂತ ಆವತ್ತೇ ಹೇಳಿದ್ದೆ ಅಲ್ವಾ ಓಕೆ ಇಲ್ಲಿ ಮೂವತ್ತೆಂಟು ಸಾವಿರದ ಏಳ್ನೂರ ಅರವತ್ತೈದು ಒಂದನೇ ಸಂಖ್ಯೆ ಇನ್ನೊಂದನೇ ಸಂಖ್ಯೆ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಹಾಗಾದರೆ ಸುಲಭವಾಗಿ ಹೇಗೆ ದಶಕ ತಗೊಂಡು ಕೂಡಿಸೋದು ಅನ್ನೋದನ್ನು ನಾವು ಒಂದು ಚಟುವಟಿಕೆ ನೋಡಿಕೊಂಡು ಕಲಿತ್ಕೊಳ್ಳೋಣ ಮಕ್ಕಳೇ ಐದಂಕಿ ಸಂಖ್ಯೆಗಳ ಸಂಕಲನವನ್ನು ನಾವು ಈಗ ಅರ್ಥೈಸ್ಕೊಳ್ಳೋಣ ಇಲ್ಲಿ ಎರಡು ಐದಂಕಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಮೊದಲನೇ ಸಂಖ್ಯೆ ಮೂವತ್ತೆಂಟು ಸಾವಿರದ ಏಳುನೂರ ಅರವತ್ತೈದು ಎರಡನೇ ಸಂಖ್ಯೆ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ನಾವು ಸುಲಭವಾಗಿ ಸಂಕಲನ ಕ್ರಿಯೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಕಲರ್ ಬಿಲ್ಲೆಗಳನ್ನು ಬಳಸ್ತಾ ಇದ್ದೇವೆ ನೋಡಿ ಬಿಡಿಗಳನ್ನು ಹಳದಿ ಬಿಲ್ಲೆಯಿಂದ ನಾವು ಗುರುತಿಸ್ತಾ ಇದ್ದೇವೆ ಹತ್ತುಗಳನ್ನು ನೀಲಿ ಬಿಲ್ಲೆಗಳಿಂದ ಗುರುತಿಸ್ತಾ ಇದ್ದೇವೆ ನೂರುಗಳನ್ನು ಹಸಿರು ಬಿಲ್ಲೆಗಳಿಂದ ಗುರುತಿಸ್ತಾ ಇದ್ದಾವೆ ಸಾವಿರಗಳನ್ನು ಕೆಂಪು ಬಿಲ್ಲೆಗಳಿಂದ ಗುರುತಿಸ್ತಾ ಇದ್ದಾವೆ ಹಾಗೆ ಹತ್ತು ಸಾವಿರ ಬಿಲ್ಲೆಗಳನ್ನು ಬಿಳಿ ಬಿಲ್ಲೆಗಳಿಂದ ಗುರುತಿಸ್ತಾ ಇದ್ದಾವೆ ನೀವು ಇಲ್ಲಿ ಗಮನಿಸಬೇಕು ಈ ಹಳದಿ ಬಿಲ್ಲೆಗಳು ಹತ್ತಾದರೆ ಅದು ನೀಲಿ ಬಣ್ಣದ ಒಂದು ಬಿಲ್ಲೆಗೆ ಅಂದರೆ ಹತ್ತರ ಸ್ಥಾನದ ಒಂದು ಬಿಲ್ಲೆಗೆ ಸಮ ಹಾಗೆ ನೀಲಿ ಬಣ್ಣದ ಹತ್ತು ಬಿಲ್ಲೆಗಳು ನೂರರ ಸ್ಥಾನದ ಅಂದರೆ ಹಸಿರು ಬಣ್ಣದ ಒಂದು ಬಿಲ್ಲೆಗೆ ಸಮ ಹಾಗೆ ನೂರು ಅಂದರೆ ನೂರರ ಸ್ಥಾನದ ಹಸಿರು ಬಿಲ್ಲೆಗಳು ಹತ್ತು ಇವು ಸಾವಿರ ಸ್ಥಾನದ ಒಂದು ಬಿಲ್ಲೆಗೆ ಸಮ ಹಾಗೆ ಸಾವಿರ ಸ್ಥಾನದ ಹತ್ತು ಬಿಲ್ಲೆಗಳು ಹತ್ತು ಸಾವಿರ ಸ್ಥಾನದ ಒಂದು ಬಿಲ್ಲೆಗೆ ಸಮ ಯಾವತ್ತು ನೀವು ಇದು ಹತ್ತತ್ತು ಪಟ್ಟು ಜಾಸ್ತಿ ಆಗ್ತಾ ಹೋಗೋದನ್ನು ಮರಿಬಾರ್ದು ಈಗ ಮೊದಲನೇ ಸಂಖ್ಯೆಯನ್ನು ನಾವು ನೋಡೋದಾದರೆ ಮೂವತ್ತೆಂಟು ಸಾವಿರದ ಏಳುನೂರ ಅರವತ್ತೈದು ಹಾಗಾದರೆ ಬಿಡಿಗಳು ಎಷ್ಟಿಡಬೇಕು ನಾವು ಐದು ಇಡಬೇಕು ಸೊ ಇಲ್ಲಿ ಹಳದಿ ಬಣ್ಣದ ಬಿಲ್ಲೆಗಳನ್ನು ಐದು ಇಡೋಣ ಒಂದು ಎರಡು ಮೂರು ನಾಲ್ಕು ಐದು ಹತ್ತನೇ ಸ್ಥಾನದಲ್ಲಿ ಅಂದರೆ ನೀಲಿ ಬಣ್ಣದ ಬಿಲ್ಲೆಗಳನ್ನು ಆರಿಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ನೂರನೇ ಸ್ಥಾನದ ಅಂದರೆ ಹಸಿರು ಬಣ್ಣದ ಬಿಲ್ಲೆಗಳನ್ನು ಏಳಿಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹಾಗೆ ಸಾವಿರ ಸ್ಥಾನದ ಕೆಂಪು ಬಣ್ಣದ ಬಿಲ್ಲೆಗಳನ್ನು ಎಂಟು ಇಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹಾಗೆ ಹತ್ತು ಸಾವಿರ ಸ್ಥಾನ ಅಂದರೆ ಬಿಳಿಯ ಬಣ್ಣದ ಬಿಲ್ಲೆಗಳನ್ನು ಮೂರಿಡೋಣ ಒಂದು ಎರಡು ಮೂರು ಇದು ಮೊದಲನೇ ಸಂಖ್ಯೆಗೆ ಸಂಬಂಧಿಸಿದಂತೆ ಬಣ್ಣದ ಬಿಲ್ಲೆಗಳನ್ನು ಇಟ್ಟಿದ್ದೀವಿ ಈಗ ಎರಡನೇ ಸಂಖ್ಯೆ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಹಾಗಾದರೆ ಹಳದಿ ಬಿಲ್ಲೆಗಳನ್ನು ಎಷ್ಟಿಡಬೇಕು ಇಡಬೇಕು ಮಕ್ಕಳ ಇಲ್ಲಿ ಸರಿಯಾಗಿ ಹೇಳಿದ್ರಿ ಎಂಟು ಬಿಲ್ಲೆಗಳನ್ನು ಇಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ನೀಲಿ ಬಣ್ಣದ ಬಿಲ್ಲೆಗಳನ್ನು ಎಷ್ಟಿಡಬೇಕು ಮಕ್ಕಳೇ ಏಳಿಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹಸಿರು ಅಂದರೆ ನೂರರ ಸ್ಥಾನದ ಬಿಲ್ಲೆಗಳನ್ನು ಎಷ್ಟಿಡಬೇಕು ಮಕ್ಕಳೇ ಒಂಬತ್ತು ಇಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹಾಗೆ ಕೆಂಪು ಬಣ್ಣದ ಅಂದರೆ ಸಾವಿರ ಸ್ಥಾನದ ಬಿಲ್ಲೆಗಳನ್ನು ಐದು ಇಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಹಾಗೆ ಹತ್ತು ಸಾವಿರ ಸ್ಥಾನದ ಬಿಲ್ಲೆಗಳನ್ನು ಎರಡು ಇಡಬೇಕು ಒಂದು ಎರಡು ಇದು ಎರಡನೇ ಸಂಖ್ಯೆಗೆ ಸಂಬಂಧಿಸಿದಂತೆ ಬಿಲ್ಲೆಗಳನ್ನು ಇಟ್ಟಿದ್ದೀವಿ ಈಗ ಈ ಎರಡೂ ಸಂಖ್ಯೆಗಳ ಬಿಲ್ಲೆಗಳಿಗೆ ಸಂಬಂಧಿಸಿದಂತೆ ನಾವು ಕೂಡಿಸಿ ಮೊತ್ತ ಎಷ್ಟಾಯಿತು ಅಂತ ಹೇಳಬೇಕು ಆದರೆ ಕೂಡಿಸ್ಬೇಕಾದ್ರೆ ನಾವು ಒಂದು ಸ್ಥಾನದಲ್ಲಿ ಒಂದು ಅಂಕೆ ಬರೋ ಥರ ಮಾತ್ರ ಇಡಬೇಕು ಅಕಸ್ಮಾತ್ ಜಾಸ್ತಿ ಬಂತು ಅಂದರೆ ಏನು ಮಾಡಬೇಕು ಅಂತ ನಿಮಗೆಲ್ಲ ಗೊತ್ತಿದೆ ಈಗ ಎಣ್ಣಸ ಒಟ್ಟು ಬಿಡಿ ಸ್ಥಾನದಲ್ಲಿ ಎಷ್ಟಾಯಿತು ಅಂತ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಈ ಹದಿಮೂರರಲ್ಲಿ ನಾವು ಹತ್ತನ್ನು ನೋಡಿ ಐದು ಪ್ಲಸ್ ಐದು ಹತ್ತು ಹತ್ತು ಪ್ಲಸ್ ಮೂರು ಹದಿಮೂರು ಈ ಹತ್ತರ ಬದಲಾಗಿ ಬಿಡಿ ಸ್ಥಾನದ ಹತ್ತು ಬಿಲ್ಲೆಗಳ ಬದಲಾಗಿ ನಾವು ಹತ್ತರ ಸ್ಥಾನದ ಒಂದು ಬಿಲ್ಲೆಯನ್ನು ತಗೊಳ್ಳೋಣ ತಗೊಂಬಿಟ್ಟು ಇದನ್ನು ಹತ್ತರ ಸ್ಥಾನಕ್ಕೆ ದಶಕವಾಗಿ ಕೊಟ್ಕೊಳ್ಳೋಣ ನಂತರ ಈ ಹತ್ತರ ಸ್ಥಾನಕ್ಕೆ ಈ ದಶಕ ಸಹಿತ ಒಟ್ಟು ಎಷ್ಟಾಯಿತು ಆರು ಒಂದು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಈ ಹದಿನಾಲ್ಕರಲ್ಲಿ ನೀಲಿ ಬಣ್ಣದ ಅಂದರೆ ಹತ್ತರ ಸ್ಥಾನದ ಹತ್ತು ಬಿಲ್ಲೆಗಳ ಬದಲಾಗಿ ನಾವು ಹಸಿರು ಬಣ್ಣದ ಒಂದು ಬಿಲ್ಲೆ ಅಂದರೆ ನೂರರ ಸ್ಥಾನದ ಒಂದು ಬಿಲ್ಲೆಯಾಗಿ ಪರಿವರ್ತಿಸ್ಕೊಂಡು ದಶಕವನ್ನು ಕೊಡೋಣ ಈಗ ನೂರರ ಸ್ಥಾನದಲ್ಲಿ ಎಷ್ಟು ಬಿಲ್ಲೆಗಳಾಯಿತು ಮಕ್ಕಳ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹಾಗಾದರೆ ಒಂಬತ್ತು ಒಂದು ಹತ್ತು ಈ ನೂರರ ಸ್ಥಾನದ ಹತ್ತು ಬಿಲ್ಲೆಗಳ ಬದಲಾಗಿ ನಾವು ಸಾವಿರ ಸ್ಥಾನದ ಒಂದು ಬಿಲ್ಲೆಯಾಗಿ ಪರಿವರ್ತಿಸ್ಕೊಂಡು ಇದನ್ನು ಸಾವಿರ ಸ್ಥಾನಕ್ಕೆ ದಶಕವನ್ನು ಕೊಟ್ಕೊಳ್ಳೋಣ ಹಾಗಾದರೆ ಸಾವಿರ ಸ್ಥಾನದಲ್ಲಿ ಎಷ್ಟಾಯಿತು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಈ ಹತ್ತು ಬಿಲ್ಲೆಗಳ ಸಾವಿರ ಸ್ಥಾನದ ಹತ್ತು ಬಿಲ್ಲೆಗಳ ಬದಲಾಗಿ ಹತ್ತು ಸಾವಿರ ಸ್ಥಾನದ ಒಂದು ಬಿಲ್ಲೆಯಾಗಿ ಪರಿವರ್ತಿಸ್ಕೊಂಡು ಇದನ್ನು ಇಲ್ಲಿ ಹತ್ತು ಸಾವಿರ ಸ್ಥಾನಕ್ಕೆ ದಶಕವನ್ನು ಕೊಟ್ಕೊಳ್ಳೋಣ ಈಗ ಹತ್ತು ಸಾವಿರ ಸ್ಥಾನಕ್ಕೆ ಎಷ್ಟಾಯಿತು ಒಂದು ಎರಡು ಮೂರು ನಾಲ್ಕು ಐದು ಆರು ಹಾಗಾದರೆ ನಮ್ಮ ಉತ್ತರ ಎಷ್ಟು ಆರು ಹತ್ತು ಸಾವಿರ ನಾಲ್ಕು ಸಾವಿರ ಏಳು ನೂರು ನಾಲ್ಕು ಹತ್ತು ಹಾಗೆ ಮೂರು ಒಂದು ಇದನ್ನು ಒಟ್ಟಾರೆಯಾಗಿ ಎಣಿಸಿದಾಗ ನನಗೆ ಎಷ್ಟು ಉತ್ತರ ಬರುತ್ತೆ ಅರವತ್ತು ನಾಲ್ಕು ಅರವತ್ತು ನಾಲ್ಕು ಸಾವಿರದ ಏಳು ನೂರ ನಲವತ್ತು ಮೂರು ಅರವತ್ನಾಲ್ಕು ಸಾವಿರದ ಏಳುನೂರ ನಲವತ್ತ್ಮೂರು ಮಕ್ಕಳೇ ಚಟುವಟಿಕೆಯಿಂದ ನಿಮಗೆ ಉತ್ತರ ಎಷ್ಟು ಯಾಕೆ ದಶಕ ತಗೋತೀವಿ ಅಂತ ಅರ್ಥ ಆಯ್ತಲ್ವಾ ಈಗ ಹಾಗಾದರೆ ಅದನ್ನು ಚಟುವಟಿಕೆ ಮಾಡ್ಮೇ ಮಾಡಿದ ಮೇಲೆ ನಾವು ಇಲ್ಲಿ ಹೇಗೆಲ್ಲ ನಾವು ನಮೂದಿಸ್ಬೇಕು ದಶಕವನ್ನು ಎಲ್ಲೆಲ್ಲಿ ಕೊಡಬೇಕು ಸ್ಥಾನದ ಪ್ರಕಾರ ನೋಡ್ಬಿಡೋಣ ಒಂದು ಸರಿ ನೋಡಿ ಬಿಡಿ ಸ್ಥಾನದಲ್ಲಿ ಐದು ಎಂಟು ಕೂಡಿಸಿದ್ವಿ ಹದಿಮೂರು ಬಂತು ಮೂರಕ್ಕೆ ಹದಿಮೂರಲ್ಲಿ ಮೂರನ್ನು ಬಿಡಿ ಸ್ಥಾನಕ್ಕೆ ಇಟ್ಕೊಂಡ್ವಿ ಒಂದನ್ನು ಹತ್ತನೇ ಸ್ಥಾನಕ್ಕೆ ದಶಕವಾಗಿ ತಗೊಂಡ್ವಿ ನೋಡಿ ಇಲ್ಲಿ ಇದು ದಶಕಕ್ಕೆ ಅಂತ ಮೀಸಲಿಟ್ಟಿರ್ತಕ್ಕಂಥ ಜಾಗ ಇದು ಎರಡು ಸಂಖ್ಯೆಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಜಾಗ ಇಲ್ಲೇನು ಮಾಡಬೇಕು ಸಂಕಲನ ಮಾಡಬೇಕು ಇಲ್ಲಿ ಮೊತ್ತವನ್ನು ಹೇಳ್ತಾ ಇದ್ದೀವಿ ಗೊತ್ತಲ್ವಾ ನಿಮಗೆ ಮೊದಲೇ ಮಾಡಿದ್ರಲ್ವಾ ವೆರಿ ಗುಡ್ ಈಗ ಹತ್ತನೇ ಸ್ಥಾನ ಕೂಡಿಸಿ ಒಂದು ಆರು ಏಳು ಏಳು ಪ್ಲಸ್ ಏಳು ಹದಿನಾಲ್ಕು ಹದಿನಾಲ್ಕರಲ್ಲಿ ನಾಲ್ಕನ್ನು ಹತ್ತನೇ ಸ್ಥಾನಕ್ಕಿಟ್ವಿ ಒಂದನ್ನು ನೂರನೇ ಸ್ಥಾನಕ್ಕೆ ದಶಕ ತೊಗೊಂಡ್ವಿ ಹಾಗೆ ನೂರನೇ ಸ್ಥಾನ ಕೂಡಿಸಿದಾಗ ನಮಗೆ ಹದಿನೇಳು ಬಂತು ಏಳನ್ನು ನೂರನೇ ಸ್ಥಾನಕ್ಕಿಟ್ವಿ ಒಂದನ್ನು ಸಾವಿರ ಸ್ಥಾನಕ್ಕೆ ದಶಕ ಕೊಟ್ವಿ ಈಗ ಸಾವಿರ ಸ್ಥಾನ ಕೂಡಿಸಿದಾಗ ನಮಗೆ ಎಷ್ಟು ಬಂತು ಮಕ್ಕಳ ಹದಿನಾಲ್ಕು ಅದರಲ್ಲಿ ನಾಲ್ಕನ್ನು ಸಾವಿರ ಇಟ್ವಿ ಒಂದನ್ನು ಹತ್ತು ಸಾವಿರ ಸ್ಥಾನಕ್ಕೆ ದಶಕ ತೊಗೊಂಡ್ವಿ ಈಗ ಒಟ್ಟಾರೆಯಾಗಿ ದಶಕ ಹತ್ತು ಸಾವಿರ ಸ್ಥಾನ ದಶಕ ಸಹಿತ ಕೂಡಿಸಿದಾಗ ನಮಗೆ ಹತ್ತು ಸಾವಿರ ಸ್ಥಾನ ಆರು ಬಂತು ಹಾಗಾಗಿ ನಮ್ಮ ಉತ್ತರ ಎಷ್ಟಾಯಿತು ಮಕ್ಕಳ ಅರವತ್ತನಾಲ್ಕು ಸಾವಿರದ ಏಳುನೂರ ನಲವತ್ತ್ ಮೂರು ವೆರಿ ಗುಡ್ ಮಕ್ಕಳ ಎಲ್ಲರೂ ಚೆನ್ನಾಗಿ ಕಲ್ತಿದ್ದೀರಲ್ವಾ ಈಗ ಒಂದು ಹೇಳಿಕೆ ಸಮಸ್ಯೆ ಹೇಳಿಕೆ ಸಮಸ್ಯೆ ಕೊಟ್ಟಾಗ ನಾವು ಸರಿಯಾಗಿ ಓದಿಕೊಂಡು ಏನು ಮಾಡಬೇಕು ಅಂತ ಅರ್ಥ ಮಾಡಿಕೊಂಡು ಆಮೇಲೆ ಆ ಸಮಸ್ಯೆಗೆ ಪರಿಹಾರವನ್ನು ನಾವು ಮಾಡೋಣ ಭಾರತೀಯ ಕ್ರಿಕೆಟ್ ಕ್ರೀಡಾಪಟುವೊಬ್ಬರು ಟೆಸ್ಟ್ ಪಂದ್ಯಗಳಲ್ಲಿ ಹದಿನಾಲ್ಕು ಸಾವಿರದ ಇಪ್ಪತ್ತೈದು ರನ್ಗಳನ್ನು ಹಾಗೂ ಒಂದು ದಿನದ ಪಂದ್ಯಗಳಲ್ಲಿ ಹದಿನೈದು ಸಾವಿರದ ಏಳುನೂರ ಐವತ್ತೊಂಬತ್ತು ರನ್ನುಗಳನ್ನು ಗಳಿಸಿದ್ದಾರೆ ಹಾಗಾದರೆ ಅವರು ಗಳಿಸಿದ ಒಟ್ಟು ರನ್ನುಗಳನ್ನು ಕಂಡುಹಿಡಿಯಿರಿ ಪ್ರಶ್ನೆ ಕೇಳ್ತಾ ಇದೆ ಒಟ್ಟು ರನ್ನುಗಳು ಹಾಗಾದರೆ ನಾವಿಲ್ಲಿ ಸಂಕಲನ ಮಾಡಬೇಕು ಪರಿಹಾರವನ್ನು ನೋಡೋಣ ಕ್ರಿಕೆಟ್ ಕ್ರೀಡಾಪಟು ಒಬ್ಬರು ಟೆಸ್ಟ್ ಪಂದ್ಯಗಳಲ್ಲಿ ಗಳಿಸಿದ ರನ್ನುಗಳ ಸಂಖ್ಯೆ ಎಷ್ಟಪ್ಪ ಹದಿನಾಲ್ಕು ಸಾವಿರದ ಇಪ್ಪತ್ತೈದು ಹಾಗೆ ಏಕದಿನ ಅಂದರೆ ಒಂದು ದಿನದ ಪಂದ್ಯಗಳಲ್ಲಿ ಗಳಿಸಿದ ರನ್ನುಗಳ ಸಂಖ್ಯೆ ಹದಿನೈದು ಸಾವಿರದ ಏಳುನೂರ ಐವತ್ತೊಂಬತ್ತು ಹಾಗಾದರೆ ಅವರು ಒಟ್ಟು ರನ್ನುಗಳನ್ನು ಎಷ್ಟು ಗಳಿಸಿದರು ಅಂತ ನೋಡೋದಾದರೆ ಹದಿನಾಲ್ಕು ಸಾವಿರದ ಇಪ್ಪತ್ತೈದನ್ನು ಮತ್ತು ಹದಿನೈದು ಸಾವಿರದ ಏಳ್ನೂರ ಐವತ್ತೊಂಬತ್ತನ್ನು ಸಂಕಲನ ಮಾಡಬೇಕು ಕೂಡಿಸ್ಬೇಕು ಕೂಡಿಸಿದಾಗ ತಕ್ಕಂತ ಕೂಡಿಸೋದಲ್ಲ ಸ್ಥಾನ ಬೆಲೆಗೆ ಸರಿಯಾಗಿ ನಾವು ಕೂಡಿಸ್ತಾ ಹೋಗೋಣ ನಮಗೆ ಉತ್ತರ ಹದಿನಾಲ್ಕು ಬಂತು ಬಿಡಿ ಸ್ಥಾನದಲ್ಲಿ ನಾಲ್ಕನ್ನು ಹಾಗೆ ಉಳಿಸ್ಕೊಂಡ್ವಿ ಒಂದನ್ನು ಹತ್ತನೇ ಸ್ಥಾನಕ್ಕೆ ದಶಕ ಕೊಟ್ವಿ ಇಲ್ಲಿ ಕೂಡಿಸಿದಾಗ ಹತ್ತನೇ ಸ್ಥಾನ ಎಂಟು ಬಂತು ನೂರನೇ ಸ್ಥಾನ ಏಳು ಸಾವಿರ ಸ್ಥಾನ ಒಂಬತ್ತು ಹತ್ತು ಸಾವಿರ ಸ್ಥಾನ ಎರಡು ಹಾಗಾದರೆ ಒಟ್ಟು ಉತ್ತರ ಎಷ್ಟಾಯಿತು ನಮಗೆ ಇಪ್ಪತ್ತೊಂಬತ್ತು ಸಾವಿರದ ನೂರ ಎಂಬತ್ತ್ನಾಲ್ಕು ಆ ಉತ್ತರನ ನಾವು ಒಟ್ಟಾರೆಯಾಗಿ ಆ ಕ್ರೀಡಾಪಟು ಗಳಿಸಿದ ರನ್ಗಳ ಸಂಖ್ಯೆ ಅಂತ ನಮೂದಿಸಬೇಕು ಈಗ ಅದೇ ಥರ ಇನ್ನೊಂದು ಹೇಳಿಕೆ ಸಮಸ್ಯೆ ನಗರದ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಹದಿನೇಳು ಸಾವಿರದ ಒಂಬೈನೂರ ಮೂರು ಕನ್ನಡ ಭಾಷೆಯ ಪುಸ್ತಕಗಳು ಹದಿನಾಲ್ಕು ಸಾವಿರದ ಆರುನೂರ ಮೂವತ್ತೈದು ಹಿಂದಿ ಭಾಷೆಯ ಪುಸ್ತಕಗಳು ಹಾಗೂ ಹತ್ತು ಸಾವಿರದ ಇನ್ನೂರ ಎಂಬತ್ನಾಲ್ಕು ಆಂಗ್ಲ ಭಾಷೆಯ ಪುಸ್ತಕಗಳು ಇವೆ ಎಲ್ಲ ಭಾಷೆಯ ಒಟ್ಟು ಪುಸ್ತಕಗಳು ಅಂದರೆ ಈ ಮೂರೂ ಭಾಷೆಯ ಒಟ್ಟು ಪುಸ್ತಕಗಳು ಎಷ್ಟು ಇಲ್ಲೂ ಕೂಡ ಸಂಕಲನ ಮಾಡಬೇಕು ಆ ಮೂರೂ ಭಾಷೆಯ ಪುಸ್ತಕಗಳನ್ನು ಸ್ಥಾನ ಬೆಲೆಗೆ ಸರಿಯಾಗಿ ನಾವು ಹಾಕ್ಕೊಂಡು ಕೂಡಿಸ್ಬೇಕು ಹಾಗೆ ಕೂಡಿಸ್ತಾ ಬಂದಾಗ ನಮಗೆ ಆಯಾ ಭಾಷೆಯ ಪುಸ್ತಕಗಳ ಸಂಖ್ಯೆಯನ್ನು ನಮೂದಿಸ್ಕೊಳ್ಳೋಣ ಒಟ್ಟು ಪುಸ್ತಕಗಳ ಸಂಖ್ಯೆ ಅಂದರೆ ಆ ಮೂರೂ ಭಾಷೆಯ ಪುಸ್ತಕಗಳ ಸಂಖ್ಯೆಗಳನ್ನು ಸೇರಿಸಿ ನಮೂದಿಸ್ಕೊಂಡು ಸ್ಥಾನ ಬೆಲೆಗೆ ಸರಿಯಾಗಿ ಬರ್ಕೊಂಡಾಗ ನಮಗೆ ಉತ್ತರ ನಲವತ್ತೆರಡು ಸಾವಿರದ ಎಂಟು ನೂರ ಅರವತ್ತೆರಡು ಬಂತು ಮಕ್ಕಳೇ ಇಲ್ಲಿ ಗಮನಿಸಬೇಕು ಯಾವುದೇ ಕಾರಣಕ್ಕೂ ನೀವು ಅಭ್ಯಾಸದ ಸಮಯದಲ್ಲಿ ಸ್ಥಾನ ಬೆಲೆ ಹಾಕ್ಕೊಂಡೇ ಮಾಡಬೇಕು ಇಲ್ಲದೆ ಇದ್ದರೆ ನೀವೇನು ಮಾಡ್ತೀರಾ ಕರೆಕ್ಟ್ ಹತ್ತು ಸಾವಿರ ಸ್ಥಾನದನ್ನು ನೂರನೇ ಸ್ಥಾನಕ್ಕೆ ಸೇರಿಸ್ತೀರಾ ವ್ಯತ್ಯಾಸಗಳು ಆಗೋಗುತ್ತೆ ಲೆಕ್ಕ ತಪ್ಪಾಗುತ್ತೆ ಹಾಗಾಗಿ ನೀವೇನು ಮಾಡಬೇಕು ಸ್ಥಾನ ಬೆಲೆಗೆ ಸರಿಯಾಗಿ ಹಾಕ್ಕೋಬೇಕು ಸೊ ಬಂದಿರೋ ಉತ್ತರ ನಲವತ್ತೆರಡು ಸಾವಿರದ ಎಂಟುನೂರ ಅರವತ್ತೆರಡನ್ನು ಒಟ್ಟಾರೆ ಪುಸ್ತಕಗಳ ಸಂಖ್ಯೆ ಅಂತ ನಮೂದಿಸ್ಬೇಕು ಮಕ್ಕಳೇ ಅಡ್ಡ ಸಾಲಿನಲ್ಲಿ ಮೊತ್ತ ಕಂಡು ಹಿಡಿಯಿರಿ ಅಂತ ಒಂದು ಪ್ರಶ್ನೆ ಎಲ್ಲಿ ಕೊಟ್ಟಿದ್ದಾರೆ ನಿಮ್ಮ ಅಭ್ಯಾಸ ಪುಸ್ತಕದ ಹದಿಮೂರನೇ ಪುಟದಲ್ಲಿ ಇದೆ ಅದರ ಒಂದು ಲೆಕ್ಕವನ್ನು ನಾನು ನಿಮಗೆ ಪರಿಚಯ ಮಾಡಿ ಕೊಡ್ತೇನೆ ಈಗ ಕಂಬ ಸಾಲಿನಲ್ಲೇನೋ ಹಾಕ್ಕೊಂಡು ಹಾಕ್ಕೊಂಡು ಲೆಕ್ಕಗಳನ್ನು ಸುಲಭವಾಗಿ ಮಾಡಿಬಿಡ್ತೀರಾ ಈಗ ಅಡ್ಡ ಸಾಲು ಕೊಟ್ಟಿದ್ದಾರೆ ಎರಡು ಸಂಖ್ಯೆ ಇಲ್ಲಿ ಒಂದು ಅಲ್ಲಿ ಒಂದು ಎರಡು ಕೊಟ್ಟಿದ್ದಾರೆ ಹೇಗೆ ಮಾಡಬೇಕು ಇದು ಕೂಡ ಸ್ಥಾನ ಬೆಲೆಗೆ ಸರಿಯಾಗಿ ನೋಡಿಕೊಂಡು ನಾವು ಅಡ್ಡ ಸಾಲಿನಲ್ಲಿ ಕೂಡಬೇಕು ಈಗ ನೋಡಿ ಮೊದಲನೇ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಒಂದಿದೆ ಇನ್ ಎರಡನೇ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಒಂಬತ್ತಿದೆ ಒಂದು ಒಂಬತ್ತು ಸೇರಿಸಿದ್ರೆ ಎಷ್ಟಾಯಿತು ಮಕ್ಕಳ ಸರಿಯಾಗಿ ಹೇಳಿದ್ರಿ ಹತ್ತು ಹತ್ತೂ ನಾನು ಇಲ್ಲಿ ಬರೀಬೇಕಾ ಇಲ್ಲ ಹತ್ತರಲ್ಲಿ ಸೊನ್ನೆ ಮಾತ್ರ ಬರೆದು ಒಂದನ್ನು ಹತ್ತನೇ ಸ್ಥಾನಕ್ಕೆ ದಶಕವಾಗಿ ಕೊಟ್ಕೋಬೇಕು ಹಾಗಾಗಿ ನಾನಿಲ್ಲಿ ಉತ್ತರನ ಸೊನ್ನೆ ಬರೆದೆ ಒಂದನ್ನು ಹತ್ತನೇ ಸ್ಥಾನಕ್ಕೆ ದಶಕ ಕೊಟ್ಕೊಂಡೆ ಎರಡು ಪ್ಲಸ್ ಒಂದು ಮೂರು ಮೂರು ಮತ್ತು ಆರು ಸೇರಿದ್ರೆ ನಮಗೆ ಕರೆಕ್ಟ್ ಒಂಬತ್ತಾಯಿತು ಆ ಉತ್ತರನ ಹತ್ತನೇ ಸ್ಥಾನಕ್ಕೆ ಬರದೆ ದಶಕ ಕೊಟ್ಕೊಳ್ಳೋಷ್ಟು ಏನೂ ಇಲ್ಲ ಈಗ ನೂರನೇ ಸ್ಥಾನ ಕೂಡಿಸಿ ಮೂರು ಮೂರು ಮತ್ತು ಎಂಟು ಎಷ್ಟಾಯಿತು ಮಕ್ಕಳ ಕರೆಕ್ಟ್ ಹನ್ನೊಂದು ಹನ್ನೊಂದರಲ್ಲಿ ಒಂದನ್ನು ನೂರನೇ ಸ್ಥಾನಕ್ಕೆ ಇಳಿಸ್ಕೊಂಡೆ ಒಂದು ಮ ಒಂದನ್ನು ನಾನು ಸಾವಿರ ಸ್ಥಾನಕ್ಕೆ ದಶಕವಾಗಿ ಕೊಟ್ಕೊಂಡೆ ಆ ಒಂದು ಪ್ಲಸ್ ಎಂಟು ಒಂಬತ್ತು ಒಂಬತ್ತು ಪ್ಲಸ್ ಏಳು ಹದಿನಾರು ಹದಿನಾರಲ್ಲಿ ಆರು ಇಟ್ಕೊಂಡೆ ಒಂದನ್ನು ಹತ್ತು ಸಾವಿರ ಸ್ಥಾನಕ್ಕೆ ದಶಕ ಕೊಟ್ಕೊಂಡೆ ಸೊ ಒಂದು ಮತ್ತು ಮೂರು ನಾಲ್ಕು 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 ಕರೆಕ್ಟ್ ಎಂಟು ಹಾಗಾಗಿ ಅಡ್ಡ ಸಾಲಿನಲ್ಲೇ ಕೊಟ್ಟರೂ ಪರವಾಗಿಲ್ಲ ಕಂಬ ಸಾಲಿನಲ್ಲಿ ಕೊಟ್ಟರೂ ಪರವಾಗಿಲ್ಲ ನಾವು ಸ್ಥಾನ ಬೆಲೆಗೆ ಸರಿಯಾಗಿ ಅಂಕೆಗಳನ್ನು ಕೂಡಿಸಿದಾಗ ನಮಗೆ ಉತ್ತರ ಸರಿಯಾಗಿ ಬರುತ್ತೆ ಹಾಗಾದರೆ ಇಲ್ಲಿರ್ತಕ್ಕಂಥ ಎರಡೂ ಸಂಖ್ಯೆಗಳ ಉತ್ತರ ಎಷ್ಟು ಎಂಬತ್ತಾರು ಸಾವಿರದ ನೂರ ತೊಂಬತ್ತು ಅದೇ ಅಭ್ಯಾಸ ಪುಸ್ತಕದ ಪುಟ ಸಂಖ್ಯೆ ಹನ್ನೊಂದರಲ್ಲಿ ಇನ್ನೂ ಒಂಥರ ಲೆಕ್ಕಗಳನ್ನು ಕೊಟ್ಟಿದ್ದಾರೆ ಯಾವ ಥರ ಕಂಬಸಾಲಿನಲ್ಲಿ ಕೂಡಿಸ್ ಎರಡು ಸಂಖ್ಯೆ ಕೊಟ್ಬಿಟ್ಟು ಕೂಡಿಸ್ಬಿಟ್ಟು ಮೊತ್ತ ಕೊಟ್ಬಿಟ್ಟಿದ್ದಾರೆ ಅವರೇ ಆದರೆ ಇಲ್ಲಿ ಗಮನಿಸಿ ಆ ಸಂಖ್ಯೆಯ ಕೆಲವು ಅಂಕಿಗಳು ಕೊಟ್ಟೇ ಇಲ್ಲ ಉತ್ತರದ್ದು ಒಂದು ಅಂಕಿ ಕೊಟ್ಟೇ ಇಲ್ಲ ನೀವೇನು ಮಾಡಬೇಕು ಕರೆಕ್ಟ್ ಯಾವ ಅಂಕಿ ಕೊಟ್ಟಿಲ್ವೋ ಅದನ್ನು ಕರೆಕ್ಟಾಗಿ ಲೆಕ್ಕಾಚಾರ ಮಾಡಿ ತುಂಬಿಸ್ತಾ ಬರಬೇಕು ಇದು ಒಂಥರ ಖಾಲಿ ಬಿಟ್ಟ ಜಾಗಗಳನ್ನು ತುಂಬಿಸಿ ಅನ್ನೋ ಒಂಥರ ಲೆಕ್ಕ ಇದು ಈಗ ಬಿಡಿಸ್ತಾನ ನೋಡೋಣ ಬಿಡಿಸ್ತಾನದಲ್ಲಿ ಮೊದಲನೇ ಸಂಖ್ಯೆಯಲ್ಲಿ ನಾಲ್ಕಿದೆ ಎರಡನೇ ಸಂಖ್ಯೆಯಲ್ಲಿ ಖಾಲಿ ಬಿಟ್ಟಿದ್ದಾರೆ ಹಾಗಾದರೆ ನಾಲ್ಕಕ್ಕೆ ಎಷ್ಟು ಕೂಡಿಸಿದ್ರೆ ಮೂರು ಬರುತ್ತೆ ಅಯ್ಯೋ ನಗ್ತಾ ಇದ್ದೀರಲ್ವಾ ಕೂಡ್ಸೋದಲ್ಲ ಮೀಸ್ ಕಳಿಯೋದು ನಾಲ್ಕರಲ್ಲಿ ಒಂದು ಕಳೆದ್ರೆ ಮೂರು ಬರುತ್ತೆ ಅಲ್ಲ ಮಕ್ಕಳೇ ಇಲ್ಲಿ ಚಿಹ್ನೆ ನೋಡಿ ಏನು ಕೊಟ್ಟಿದ್ದಾರೆ ಪ್ಲಸ್ ಅಂದರೆ ನೀವು ಕೂಡಿಸ್ಲೇಬೇಕು ಎಷ್ಟು ಕೂಡಿಸ್ತೀರಾ ನಾಲ್ಕಕ್ಕೆ ಹಾಂ ಉತ್ತರ ಬರ್ತಾಯಿದೆ ನಾಲ್ಕಕ್ಕೆ ನಾವು ಒಂಬತ್ತು ಕೂಡಿಸ್ಬೇಕು ಒಂಬತ್ತು ಕೂಡಿಸಿದಾಗ ನಮಗೇನು ಬರುತ್ತೆ ಒಂಬತ್ತು ನಾಲ್ಕು ಹದಿಮೂರು ಆಯಿತು ಹದಿಮೂರಲ್ಲಿ ಮೂರನ್ನು ನಾವು ಬಿಡಿ ಸ್ಥಾನಕ್ಕೆ ಬರ್ಕೊಂಡು ಒಂದನ್ನು ಹತ್ತನೇ ಸ್ಥಾನಕ್ಕೆ ದಶಕ ಕೊಟ್ಕೋಬೇಕು ಈಗ ನೋಡಿ ಒಂದು ಪ್ಲಸ್ ಸೊನ್ನೆ ಒಂದು ಒಂದಕ್ಕೆ ಎಂಟು ಕೂಡಿಸಿದ್ರೆ ಒಂಬತ್ತು ಅವರು ಆಗಲೇ ಉತ್ತರ ಕೊಟ್ಬಿಟ್ಟಿದ್ರು ಹಾಗಾದರೆ ನಾವು ಒಂಬತ್ತು ಕೂಡಿಸಿದ್ರು ಸರಿ ಇಲ್ಲಿ ಉತ್ತರ ಒಂಬತ್ತೇ ಬಂದಿದೆ ಈಗ ನೂರನೇ ಸ್ಥಾನ ನೋಡಿ ಎಂಟು ಮೂರು ಹನ್ನೊಂದು ಹನ್ನೊಂದಕ್ಕೆ ಒಂದನ್ನು ನಾವು ಬರ್ಕೊಂಡ್ವಿ ಇನ್ನೊಂದು ಒಂದು ದಶಕವನ್ನು ಕೊಟ್ಕೋಬೇಕು ಸಾವಿರ ಸ್ಥಾನಕ್ಕೆ ಈಗ ಸಾವಿರ ಸ್ಥಾನಕ್ಕೆ ಒಂದು ದಶಕ ಪ್ಲಸ್ ಆರು ಏಳಾಗೋಯ್ತು ಆಗೋಯ್ತು ಏಳಕ್ಕೆ ಎಷ್ಟು ಕೂಡಿಸಿದ್ರೆ ಒಂಬತ್ತು ಬರುತ್ತೆ ಮಕ್ಕಳೇ ಸರಿಯಾಗಿ ಹೇಳ್ತಾ ಇದ್ದೀರಾ ಏಳಕ್ಕೆ ಎರಡು ಕೂಡಿಸಿದ್ರೆ ಒಂಬತ್ತು ಬರುತ್ತೆ ಈ ರೀತಿಯಾಗಿ ನೀವು ಈ ಥರ ಎರಡು ಸಂಖ್ಯೆಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಕೂಡ ನೀವು ಆಲೋಚನೆ ಮಾಡಿ ಲೆಕ್ಕ ಮಾಡಿ ಸರಿಯಾಗಿ ತುಂಬಿಸ್ತಾ ಬರಬೇಕು ಅದೇ ರೀತಿ ಅಭ್ಯಾಸ ಪುಸ್ತಕದಲ್ಲಿ ಇನ್ನೂ ಒಂಥರ ಲೆಕ್ಕವನ್ನು ಕೊಟ್ಟಿದ್ದಾರೆ ಯಾವ ಥರ ಕೊಟ್ಟಿದ್ದಾರೆ ಒಂದು ಕೋಷ್ಟಕ ಕೊಟ್ಬಿಟ್ಟಿದ್ದಾರೆ ಅಡ್ಡ ಸಾಲುಗಳು ಮತ್ತು ಕಂಬ ಸಾಲುಗಳು ಈ ಅಡ್ಡ ಸಾಲಿನಲ್ಲಿ ಎರಡು ಒಂದು ಒಂದೊಂದು ಕಂಬ ಸಾಲಿನಲ್ಲಿ ಒಂದೊಂದು ಸಂಖ್ಯೆಯನ್ನು ಕೊಟ್ಬಿಟ್ಟಿದ್ದಾರೆ ಅದೇ ರೀತಿ ಇಲ್ಲೂ ಕೂಡ ಅಡ್ಡ ಸಾಲಿನಲ್ಲಿ ಒಂದೊಂದರಲ್ಲಿ ಒಂದೊಂದು ಸಂಖ್ಯೆಯನ್ನು ಕೊಟ್ಬಿಟ್ಟಿದ್ದಾರೆ ಏನು ಮಾಡಬೇಕು ಏನು ಮಾಡಬೇಕು ಅಂತ ಚಿಹ್ನೆ ಕೊಟ್ಟಿದ್ದಾರೆ ಇದರರ್ಥ ನಾವು ಸಂಕಲನ ಮಾಡಬೇಕು ಯಾವ್ಯಾವ್ದನ್ನು ಮಾಡಬೇಕಪ್ಪ ನೋಡಿ ಈ ಅಡ್ಡ ಸಾಲು ಈ ಕಂಬ ಸಾಲು ಕೂಡಿಸ್ಬಿಟ್ಟು ಬರೋ ಉತ್ತರವನ್ನು ಇಲ್ಲಿ ಬರಿಬೇಕು ಅದೇ ರೀತಿ ಈ ಅಡ್ಡ ಸಾಲು ಈ ಕಂಬ ಸಾಲು ಕೂಡಿಸ್ಬಿಟ್ಟು ಬರೋ ಉತ್ತರವನ್ನು ಇಲ್ಲಿ ಬರಿಬೇಕು ಆದರೆ ಅವರು ಆಗಲೇ ಉತ್ತರವನ್ನು ಕೊಟ್ಟಿದ್ದಾರೆ ಬೇಕಿದ್ರೆ ಪರೀಕ್ಷೆ ಮಾಡಿ ಏಳು ಪ್ಲಸ್ ಏಳು ಹದಿನಾಲ್ಕರಲ್ಲಿ ನಾಲ್ಕು ಒಂದಷ್ಟ ಎಂಟು ಒಂದು ಒಂಬತ್ತು ಒಂಬತ್ತು ಆರು ಹದಿನೈದಕ್ಕೆ ಐದು ಒಂದಷ್ಟ ಒಂಬತ್ತು ಒಂದು ಹತ್ತು ಹತ್ತಕ್ಕೆ ಐದು ಹದಿನೈದು ಹಾಂ ಸರಿಯಾಗಿ ಅವರೇ ಉತ್ತರ ಕೊಟ್ಬಿಟ್ಟಿದ್ದಾರೆ ಅದೇ ರೀತಿ ಈ ಅಡ್ಡ ಸಾಲು ಈ ಕಂಬ ಸಾಲು ಕೂಡಿಸಿ ಅವರೇ ಎರಡು ಸಾವಿರದ ಮುನ್ನೂರ ನಲ್ವತ್ತಾರು ಅಂತ ಉತ್ತರ ಕೊಟ್ಬಿಟ್ಟಿದ್ದಾರೆ ನೀವು ಈ ಅಡ್ಡ ಸಾಲನ್ನ ಈ ಕಂಬ ಸಾಲನ್ನ ಸಂಖ್ಯೆಯನ್ನು ಕೂಡಿಸ್ಬಿಟ್ಟು ಇಲ್ಲಿ ಉತ್ತರ ಬರೀಬೇಕು ಹಾಗಾದರೆ ನಿಮಗೆ ಕೊಟ್ಟಿರೋದು ಈ ಒಂದು ಬಾಕ್ಸಲ್ಲಿ ನೀವು ಉತ್ತರ ಬರೀಬೇಕು ಈ ಎರಡು ಸಂಖ್ಯೆಗಳನ್ನು ಕೂಡಿಸಿ ಮತ್ತು ಈ ಬಾಕ್ಸಲ್ಲಿ ಈ ಎರಡು ಸಂಖ್ಯೆಗಳನ್ನು ಕೂಡಿಸಿ ಉತ್ತರವನ್ನು ಬರೀಬೇಕು ಹಾಗಾದರೆ ಉತ್ತರ ಎಷ್ಟು ಬರುತ್ತೆ ನೋಡೋಣವಾ ಮೊದಲನೇ ತಗೊಳ್ಳಿ ಸಾವಿರದ ಇನ್ನೂರ ಮೂವತ್ತ್ನಾಲ್ಕು ಅದಕ್ಕೆ ನೂರ ಅರವತ್ತೇಳನ್ನು ಕೂಡಿಸಿದಾಗ ನಮಗೆ ಸಾವಿರದ ಎಂಟುನೂರ ಒಂದು ಉತ್ತರ ಬಂತು ಅದನ್ನೇ ನಾವು ಈ ಒಂದು ಖಾಲಿ ಜಾಗದಲ್ಲಿ ಅಂದರೆ ಖಾಲಿ ಮನೆಯಲ್ಲಿ ತುಂಬಿಸಿದ್ವಿ ಈಗ ಎರಡನೇದು ನೋಡೋಣ ಸಾವಿರದ ನೂರ ಹನ್ನೆರಡಕ್ಕೆ ಒಂಬೈನೂರ ಎಂಬತ್ತೇಳನ್ನು ಕೂಡಿಸ್ಬೇಕು ಕೂಡಿಸಿದಾಗ ಎಷ್ಟು ಬಂತು ಉತ್ತರ ಎರಡು ಸಾವಿರದ ತೊಂಬತ್ತೊಂಬತ್ತು ಅದನ್ನು ಇನ್ನೊಂದು ಖಾಲಿ ಮನೆಯಲ್ಲಿ ನಾವು ತುಂಬಿಸಿ ಈ ಕೋಷ್ಟಕವನ್ನು ಪೂರ್ಣಗೊಳಿಸಿದ್ವಿ ಹಾಗಾದರೆ ಮಕ್ಕಳೇ ನೀವು ಇಲ್ಲಿಯವರೆಗೆ ಅಂದರೆ ಮೊದಲನೇ ಅವಧಿಯಲ್ಲೂ ಮತ್ತು ಎರಡನೇ ಅವಧಿಯಲ್ಲೂ ಸೇರಿ ನೀವೇನೇನು ಕಲ್ತಿದ್ದೀರಾ ಅಂಕಿ ಸಂಖ್ಯೆಗಳನ್ನು ದಶಕ ಇಲ್ಲದೇ ಸಂಕಲನ ಮಾಡೋದು ಕಲ್ತಿದ್ದೀರಾ ಹಾಗೆ ಐದಂಕಿಗಳ ದಶಕ ಸಹಿತ ಅಂದರೆ ದಶಕ ತಗೊಂಡು ಸಂಕಲನ ಮಾಡೋದನ್ನು ಕಲ್ತಿದ್ದೀರಾ ಹಾಗೆ ಸಂಕಲನವನ್ನು ಆಧರಿಸಿದ ಹೇಳಿಕೆ ಸಮಸ್ಯೆಗಳನ್ನು ಬಿಡಿಸೋದನ್ನು ಕೂಡ ಕಲ್ತಿದ್ದೀರಾ ಇದನ್ನೆಲ್ಲ ನೀವು ಬಳಸ್ಕೊಂಡು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಮತ್ತು ನಿಮ್ಮ ಪಠ್ಯಪುಸ್ತಕದಲ್ಲಿ ಯಾವ್ಯಾವ ಲೆಕ್ಕಗಳನ್ನು ಕೊಟ್ಟಿದ್ದಾರೋ ಅದನ್ನೆಲ್ಲ ಬಿಡಿಸ್ತೀರಾ ಅಂತ ನಾನು ಭಾವಿಸಿದ್ದೇನೆ ಬಿಡಿಸ್ತೀರಲ್ವಾ ಮಕ್ಕಳೇ ಬಿಡಿಸ್ಬಿಟ್ಟು ನೀವು ಏನು ಮಾಡಬೇಕು ನಿಮ್ಮ ಹತ್ತಿರದ ಶಿಕ್ಷಕರಿಗೆ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ನೀವು ಅದನ್ನು ತೋರಿಸಿ ತಪ್ಪಿದರೆ ಸರಿಪಡಿಸ್ಕೊಳ್ಳಿ ಹಾಗಾದರೆ ನೀವು ಎಷ್ಟರ ಮಟ್ಟಿಗೆ ಕಲ್ತಿದ್ದೀರಾ ಅಂತ ಒಂದು ಸಣ್ಣ ಪರೀಕ್ಷೆಯನ್ನು ಮಾಡೋಣ ಇಲ್ಲಿ ನೋಡಿ ನಿಮಗೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದೀನಿ ಒಂದು ಪ್ರಶ್ನೆಗೆ ನೀವು ಪ್ರಶ್ನೆ ಸರಿಯಾಗಿ ಓದ್ಕೊಂಡು ಯಾವುದು ಸರಿಯಾದ ಆಯ್ಕೆ ಅಂತ ಉತ್ತರಿಸಬೇಕು ಪ್ರಶ್ನೆ ಏನಪ್ಪ ಸಂಕಲನವನ್ನು ಸಂಖ್ಯೆಯ ಈ ಸ್ಥಾನದಿಂದ ಪ್ರಾರಂಭಿಸ್ತೇವೆ ಯಾವ ಸ್ಥಾನದಿಂದ ಪ್ರಾರಂಭಿಸ್ತೇವೆ ಉತ್ತರ ಬರ್ತಾ ಇದೆಯಲ್ವಾ ವೆರಿ ಗುಡ್ ಉತ್ತರ ಕೆಲವು ಮಕ್ಕಳು ಹೇಳ್ತಾ ಇದ್ದಾರೆ ನೋಡೋಣವಾ ಹತ್ತಾ ಅಲ್ಲ ಉತ್ತರ ಹತ್ತಲ್ಲ ನೂರು ಕೂಡ ಅಲ್ಲ ಸಾವಿರ ಕೂಡ ಅಲ್ಲ ಬಿಡಿ ಹೌದು ಯಾವಾಗಲೂ ಸಂಕಲನವನ್ನು ಬಿಡಿ ಸ್ಥಾನದಿಂದ ನಾವು ಪ್ರಾರಂಭಿಸ್ತಾ ಬರಬೇಕು ಹಾಗೆ ಎರಡನೇ ಪ್ರಶ್ನೆ ನಾನ್ನೂರು ಪ್ಲಸ್ ಎರಡು ಸಾವಿರ ಪ್ಲಸ್ ಐದು ಪ್ಲಸ್ ಎಂಬತ್ತು ಇವೆಷ್ಟನ್ನು ಕೂಡಿಸಿದಾಗ ನಮಗೆ ಬರುವಂಥ ಉತ್ತರ ಹಾಂ ಆಲ್ರೆಡಿ ಉತ್ತರ ಹೇಳ್ತಾ ಇದ್ದೀರಾ ವೆರಿ ಗುಡ್ ಎರಡು ಸಾವಿರದ ನಾನ್ನೂರ ಎಂಬತ್ತೈದು ಸರಿಯಾದ ಉತ್ತರ ಉಳಿದಿರೋ ಉತ್ತರಗಳು ತಪ್ಪಾಗಿತ್ತು ನಿಮಗೆ ಒಂದು ಪುಟ್ಟ ಮನೆಗೆಲಸ ಒಂದು ಹೇಳಿಕೆ ಸಮಸ್ಯೆ ಬರ್ಕೊಳ್ಳಿ ಮಕ್ಕಳ ನಾನು ಹೇಳ್ತಾ ಹೋಗ್ತೀನಿ ನೀವು ಬರ್ಕೊಳ್ಳಿ ಸಾತ್ವಿಕನ ಮಾಸಿಕ ಸಂಬಳ ಐವತ್ತಾರು ಸಾವಿರದ ನಾನ್ನೂರ ಅರವತ್ತು ರೂಪಾಯಿಗಳು ಹಾಗೂ ಅಮಿತ್ ಇವನ ಮಾಸಿಕ ಸಂಬಳ ಐವತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿಗಳು ಹಾಗಾದರೆ ಇವರಿಬ್ಬರ ಒಟ್ಟು ಮಾಸಿಕ ಸಂಬಳವನ್ನು ಕಂಡುಹಿಡಿಯಿರಿ ಬರ್ಕೊಳ್ತಾ ಇದ್ದೀರಲ್ವಾ ಮಕ್ಕಳೇ ಹಾಂ ಹಾಗಾದರೆ ನೀವು ಈ ಮನೆ ಕೆಲಸವನ್ನು ಕರೆಕ್ಟಾಗಿ ಮಾಡಿ ನಿಮ್ಮ ಹತ್ತಿರದ ಹತ್ತಿರದ ಶಿಕ್ಷಕರಿಗೆ ತೋರಿಸಿ ಸರಿಪಡಿಸ್ಕೊಳ್ಳಿ ಮಕ್ಕಳೇ ಇದುವರೆಗೂ ನೀವು ಐದನೇ ತರಗತಿಯ ಎರಡನೇ ಅಧ್ಯಾಯದ ಸಂಕಲನ ಪಾಠವನ್ನು ಸರಿಯಾಗಿ ಅರ್ಥೈಸ್ಕೊಂಡಿದ್ದೀರಾ ಅಂತ ನಾನು ಭಾವಿಸಿದ್ದೇನೆ ನಿಮ್ಮೆಲ್ರಿಗೂ ನನ್ನ ಧನ್ಯವಾದಗಳು ಮಕ್ಕಳೇ ನಾನು ಉಮಾ ಅಂತ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸರಬಂಡೆಪಾಳ್ಯ ದಕ್ಷಿಣ ಒಂದು ಇಲ್ಲಿ ಸಹಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನಮಸ್ತೆ ಮಕ್ಕಳೇ